ಕಗ್ಗ ಬಳಗದ ಸಮಸ್ತ ಬಂಧುಗಳಿಗೆ ನಮಸ್ಕಾರಗಳು. ಇಂದಿನ ಮುಕ್ತಕದ ಸಂಖ್ಯೆ 409. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ಕಾರವಿತೆ ಕಾಣಿಬುದದಾತ್ಮ ಸ್ವಭಾವ ದುದ್ಗಮವ ಏನಾಶೆ ಏನು ಸಾಹಸವೇನು ಭಂಗಗಳು ಅನುಭವವದೇನು ಮಂಕುತಿಮ್ಮ ಮಂಕುತಿಮ್ಮ. ಸಹೃದಯರೆ, ಈ ಮುಕ್ತಕದ ವ್ಯಾಖ್ಯಾನ ಈ ರೀತಿ ಸಾಗುತ್ತದೆ. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ಕಾರವಿದೆ. ಈ ಜಗತ್ತಿನಲ್ಲಿ ನಡೆಯುವ ಮನುಷ್ಯನ ಪ್ರತಿಯೊಂದು ಚಟುವಟಿಕೆಗಳು, ಜೀವನ ಚರಿತ್ರೆ, ಆಗುಹೋಗುಗಳು ಎಲ್ಲವೂ ಆ ಸೃಷ್ಟಿಕರ್ತ ಅಥವಾ ಪರಮಾತ್ಮನಿಂದ ಹೇಳಲ್ಪಟ್ಟ ಒಂದು ಸುಂದರ ಕಾವ್ಯ. ಆ ಪರಮಾತ್ಮನ, ಆ ಪರಬ್ರಹ್ಮನ ಆಣತಿ ಇಲ್ಲದೆ ಯಾವುದೇ ಒಂದು ಕಾರ್ಯ ನಡೆಯುವುದಿಲ್ಲ, ಯಾವುದೇ ಒಂದು ಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ. ಕಾಣಿಬುದಾತ್ಮ ಸ್ವಭಾವ ದುದ್ಗಮವ, ಆತ್ಮಶಕ್ತಿಯ ಹುಟ್ಟು ಮತ್ತು ಬೆಳವಣಿಗೆಯನ್ನು, ಉದ್ಗಮ ಅಂದ್ರೆ ಬೆಳವಣಿಗೆ. ಕಾಣಿಬುದಾತ್ಮ ಸ್ವಭಾವ ದುದ್ಗಮವ, ಮನುಷ್ಯನ ಸ್ವಭಾವ ಮತ್ತು ಅದರ ಶಕ್ತಿ ಮತ್ತು ಅದರ ಹುಟ್ಟು, ಆತ್ಮದ ಚೇತನ, ಇವೆಲ್ಲದರ ಬೆಳವಣಿಗೆಯನ್ನ ಅದು ತೋರಿಸುತ್ತದೆ. ಏನಾಶೆ ಏನು ಸಾಹಸ ಏನು ಭಂಗಗಳು, ಮನುಷ್ಯನ ಹೃದಯದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳಿರುತ್ತವೆ, ಅನೇಕ ದುರಾಸೆಯೂ ಇರಬಹುದು. ಅವುಗಳನ್ನು ಈಡೇರಿಸಲು ಅನೇಕ ಸಾಹಸಗಳನ್ನು ಪಡುತ್ತಾನೆ. ಅಲೆಕ್ಸಾಂಡರ್ ಮಹಾಶಯ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅನ್ನೋ ಹಠದಿಂದ ಹೊರಟವನು. ಇಡೀ ಪ್ರಪಂಚವನ್ನೇ ಸೋಲಿಸಿ ನಾನು ಸಾಮ್ರಾಟ ಆಗಬೇಕು ಅಂತೇಳಿ ಅಶೋಕ ಸಾಮ್ರಾಟ ಯುದ್ಧಕ್ಕೆ ಹೊರಟವನು. ಕಳಿಂಗ ಯುದ್ಧದ ನಂತರ ಜೀವನವೇ ನಶ್ವರ, ಯುದ್ಧ ವಿನಾಶ ಎನ್ನುವುದನ್ನು ಅರಿತುಕೊಂಡನು. ಏನಾಶೆ ಏನು ಸಾಹಸವೇನು ಭಂಗಗಳು, ಕೆಲವೊಮ್ಮೆ ಸಾಹಸಗಳನ್ನು ಮಾಡಲು ಹೋಗಿ ನಾವು ಅನೇಕ ಸೋಲುಗಳನ್ನೂ ಸಹ ಕಾಣಬಹುದು. ಆ ಸೋಲು ನಮ್ಮನ್ನ ಗೆಲುವಿನ ದಿಕ್ಕಿನಲ್ಲೂ ಮುಂದುವರಿಸಿಕೊಂಡು ಹೋಗ್ಬೋದು. ಹಾಗಾಗಿ ಸೋಲನ್ನ ಸವಾಲಾಗಿಸಿ, ಗೆಲುವನ್ನ ಛಲವನ್ನಾಗಿಸಿ ನಡೆಯಬೇಕೆಂದು ಹಿಂದಿನ ಕೆಲವು ಮುಕ್ತಕಗಳಲ್ಲಿ ಮಣಿ ಗುಂಡಪ್ಪನವರು ತಿಳಿಸಿಕೊಡುತ್ತಾರೆ. ಅನುಭವವಾದೇನು ಮಂಕುತಿಮ್ಮ, ಈ ಸೋಲು, ಈ ಗೆಲುವು, ಈ ಸಾಹಸ, ದುಷ್ಕೃತ್ಯಗಳು ಅಥವಾ ಸತ್ಮಾರ್ಗಗಳು ಇವೆಲ್ಲವೂ